ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ನಿನ್ನೆ ಇಲ್ಲಿ ಹೋಗಕ್ಕಾಗಿಲ್ಲ ಮಳೆ ಬರಕತ್ತೆ ಸಾಯಂಕಾಲದಿಂದ ಊಟ ಮಾಡಿ ಬಂದು ಸೀದಾ ಮಕ್ಕಂಡೀವಿ ಇವತ್ತು ನೋಡಮ್ ಇವತ್ತು ಸಣ್ಣ ಮಳೆ ಆದ ನೋಡಮ್ ರೇನ್ ಕೋಟ್ ಹಾಕೊಂಡು ಹೋದ್ರೆ ಹೋಗ್ತೀವಿ ನೋಡಕ್ಕೆ ಪೊಲೋಲೆಂ ಬೀಚ್ ಬಂದಿದ್ದೀವಿ ಈಗ ಇಲ್ಲೇಶಿಂದ ಇನ್ನೊಂದು ಎರಡು ಮೂರು ಕಡೆ ಹೋಗೋದಾದ ಪ್ಲೇಸಸ್ ಅದನ್ನು ತೋರಿಸ್ತೀನಿ ನಿಮಗೆ ಈಗ ರೂಮ್ನಾಗೆ ಇದ್ದೀವಿ ಸದ್ಯಕ್ಕೆ ನಾಷ್ಟ ಮಾಡಿ ಬರಕ್ಕೆ ಹೋಗ್ತೀವಿ ಮತ್ತೆಲ್ಲರೂ ಇವತ್ತು ಡಿಸೈನ್ ಡಿಸೈನ್ ಹಾಕೊಂಡೆ ಹೊಂಟು ಒಳಗೆ ಹೊರಗೆ ಡಿಸೈನ್ ಡಿಸೈನ್ ಶರ್ಟ್ಗಳು ಬರ್ತಾ ತೋರಿಸ್ತೀನಿ ಟಿವಿಗೆ ನಷ್ಟ ಮಾಡಿದ ಸಣ್ಣ ಮಳೆ ಅದ ಅದಕ್ಕೆ ರೇನ್ ಕೋಟ್ ತೊಗೊಂಡಿವಿ ಜಾಸ್ತಿ ಬಂದು ರಾಕೆಟ್ ಬರಬೇಕಂತ ನಷ್ಟ ಮಾಡಿ ಬಂದು ಪೊಲೋಲೆಂ ಬೀಚಿಗೆ ಹೋಗ್ಬೇಕು ಗಾಡಿ ಯಾವ್ದು ಅಂತ ಕನ್ಫ್ಯೂಸ್ ಆಗ್ತದ ನೋಡಿ ಇವತ್ತು ಮತ್ತೆ ಇದು ಇಲ್ಲೇ ಬಂದೀವಿ ನಿನ್ನೆ ಇಲ್ಲಿ ಬಂದಿದ್ದೀವಲ್ಲ ನಷ್ಟ ಮಾಡಕ್ಕೆ ಅಲ್ಲೇ ಬಂದೀವಿ ಇಲ್ಲಿಂದ ನಾವು ತೋರಿಸಾಕತ್ತ ನೋಡಿ ಆ ಕಡೆ ಸೈಡ್ ಹೋಗ್ಬೇಕಂತ ಬೀಚಿಗೆ ಅಲ್ಲಿಂದ ನಾವು ನಾಷ್ಟ ಆರ್ಡರ್ ಕೊಟ್ಟು ಇಲ್ಲಿ ಬಂದಿವಿ ಬೀಚ್ ಮೇಲೆ ಬಂದಿವಿ ಮತ್ತೆ ಇಲ್ಲಿ ನಾಷ್ಟ ಮಾಡಿದ್ರು ಬರ್ತೀವಿ ಅನ್ನಕತ್ತಾರ ಅಂದ್ರೂ ಹೆಂಗ ಸೇಫ್ಟಿ ಸೈಡ್ ಬ್ಲಾಗ್ ಮಾಡ್ಲತ್ತೀನಿ ಮತ್ತೆ ಬರ್ತೀವ ಇಲ್ಲ ಅಂತ ನೋಡ್ರಿ ಹೆಂಗ ಬೀಚ್ ಇದು ಪೊಲೋಲೆಂ ಬೀಚ್ ನೀರು ಫುಲ್ ಅವ ನಿನ್ನೆ ಮಳೆ ಬಂದದ ಹಂಗೆ ಫುಲ್ಗ ಇಲ್ಲಿ ದಡ ಇಲ್ಲೇ ಅದ ಪೂರ ಇಲ್ಲಿ ತಾನ ಬರಕತ್ತಾವ ನೀರು ನೋಡ್ರಿ ಮಸ್ತ್ ಕಾಣಕತ್ತದ ಇಲ್ಲೇಶಿಂದ ಪೂರ ನೀರು ಬರದೆ ಬರಲತ್ತಾವ ಫೋರ್ಸ್ನಾಗ ಇಲ್ಲೇಶಿಂದ ಎರಡು ಮೂರು ಪ್ಲೇಸ್ ಅವ ಅಲ್ಲಿನೂ ಹೋಗ್ತೀವಿ ಅದನ್ನು ತೋರಿಸ್ತೀನಿ ನಿಮಗೆ ನೋಡಿದ್ರಲ್ಲ ಬೀಚ್ ಎಲ್ಲಿ ತಾನು ಬಂದವು ನೀರು ಪೂರ ಮ್ಯಾಗ ತಾನು ಬಂದವು ನಿನ್ನೆ ಪೂರ ಮಳೆ ಬಂದದ ನಾವು ರಾತ್ರಿ ಬಂದು ಮಕ್ಕ ಮುಟ್ಟಿವ ಆಯ್ತು ಎಲ್ಲಿ ಹೋಗೋಕ್ಕಾಗಿಲ್ಲ ರಾತ್ರಿ ಊಟ ಮಾಡೋಕ್ಕಾಗಿಲ್ಲ ಸೊ ಈಗ ಬೀಚ್ ನೋಡಿದ್ವಲ್ಲ ನೆಕ್ಸ್ಟ್ ಯಾವ ಸಹ ಕಾಜಾರ ಬಾಯ್ ಬಟರ್ಫ್ಲೈ ಬೀಚ್ ಇಲ್ಲೇಶಿನ ಬಟರ್ಫ್ಲೈ ಬೀಚ್ ಅಂತ ಅದು ಭಾರಿ ಅದ ನೋಡಮ್ ಅಲ್ಲಿನೂ ನೀರು ಜಾಸ್ತಿ ಇರ್ತಾವೇನು ಈ ಸದ್ಯಕ್ಕಂತ ನಾಷ್ಟ ಮಾಡಕ್ಕೆ ಹೊಂಟಿವಿ कैसा था भाई अच्छा था अच्छा था पेट भर गया अच्छा पराठा बहुत अच्छा है कैसा है बहुत अच्छा है नाश्ता मत चाय कुड़ बंदी वापस रूम में बंदे भी इन्ना उन सोलपत उन दिपत मोहत मिश कुटो इलेशन द होती हो सीधा बैरा कड़े इलेशन द डायरेक्ट एक बटरफ्लाई बीच होती है आधा उन दो कितने किलोमीटर है भाई 7.4 ಕಿಲೋಮೀಟರ್ ಆದಂತ ಸಮೀಪ ಸಮೀಪ ಅದಕ್ಕೆ ಈ ಪ್ಲೇಸ್ ನಾವು ಚೂಸ್ ಮಾಡಿವಿ ಇಲ್ಲೇಶಿಂದ ಏನೇನು ನಾವು ಹೋಗ್ಬೇಕು ಅನ್ಕೊಂಡಿವಲ್ಲ ಅದೆಲ್ಲ ಭಾಳ ಸಮೀಪ ಒಂದು 15-20 ಕಿಲೋಮೀಟರ್ಸ್ ರೇಡಿಯಸ್ನಾಗೆ ಬರ್ತಾವಲ್ಲ ಸೊ ಈಗ ಸದ್ಯಕ್ಕೆ ನಾವು ಬಟರ್ಫ್ಲೈ ಬೀಚಿಗೆ ಹೋಗ್ತೀವಿ ಸೊ ಇದು ನಾಷ್ಟ ಬಗ್ಗೆ ಹೇಳ್ಬೇಕಂದ್ರೆ ಭಾರಿ ಖತರ್ನಾಕ್ ಇತ್ತು ಆಲೂ ಪರಾಟ ಮತ್ತು ಪೋವಾ ತಿಂದ ನಾನು ಆ ಥರ ಎಲ್ಲ ಭಾರಿ ಇತ್ತಂತ ಸೊ ನೀವು ಬಂದು ಅಲ್ಲಿ ಟ್ರೈ ಮಾಡಿರ್ಬೇಕಿತ್ತಂದ್ರೆ ಇಲ್ಲಿ ಬಂದ್ರೆ ಅಂದ್ರೆ ಅಲ್ಲಿ ಹೋಗಿ ತಿನ್ರಿ ಭಾರಿ ಚಲೋ ಮನೇಲಿ ಬಟರ್ಫ್ಲೈ ಬೀಚಿಗೆ ಹೊಂಟಿವಿ ನೋಡಿ ಮಾಡೋನು ಕ್ಲಿಯರ್ ಆಗತ್ತದ ಮಳೆ ಏನು ಬರಂಗೆ ಕಾಣವಲ್ತು ಇವರು ರೆಡಿ ಆಗತ್ತಾರ ಹೋಗಕ್ಕೆ ಅಂದರೆ ಅಲ್ಲಿ ಹೋಗಿ ಸಿಗ್ತೀವಿ ಬಟರ್ಫ್ಲೈ ಬೀಚಿಗೆ ಫಸ್ಟ್ ಪೆಟ್ರೋಲ್ ಹಾಕಿ ಸೇಂತೀವಿ ಅಲ್ಲಿ ಆದ್ಮೇಲೆ ಬಟರ್ಫ್ಲೈ ಬೀಚಿಗೆ ಹೋಗ್ತೀವಿ ಅಲ್ಲಿ ಹೋಗಿ ಸಿಗ್ತೀವಿ ರೀಚ್ ಆಗಿವೆ ಬಟರ್ಫ್ಲೈ ಬೀಚಿಗೆ ರೀಚ್ ಆಗಿಲ್ಲ ನಾವು ಹೋಗ್ಬೇಕು ಸ್ವಲ್ಪ ನಡ್ಕೊಂತ ಹೋಗ್ಬೇಕು ಇಲ್ಲಿ ಪಾರ್ಕಿಂಗ್ ಮಾಡಿಂದ ಇಲ್ಲಿ ಗಾಡಿ ಪಾರ್ಕಿಂಗ್ ಮಾಡ್ಬೇಕು ಅದರ ವೇ ಟು ಬಟರ್ಫ್ಲೈ ಬೀಚ್ ಅಂತ ಹಿಂಗೆ ನಡ್ಕೊಂತ ಹೋಗ್ಬೇಕು ಈ ಬರೋದಾರಿನೂ ಹಿಂಗೆ ಇತ್ತು ಒಂದು 5 ಕಿಲೋಮೀಟ್ರ್ ಸಮಥಿಂಗ್ ಮಡಿ ರೋಡೇ ಅದ ಪೂರ ಮಣ್ಣು ಮಣ್ಣಿಂದ ಅದ ಅಲ್ಲಿ ಹೊಂಟ್ರು ನೋಡಿ ಮುಂದೆ ಹೊಂಟ್ರು ನಮ್ಮವ್ರು ಸ್ವಲ್ಪ ಮುಂದೆ ಬಂದು ರೈಟ್ ಸೈಡ್ ತೊಗೊಂಡ್ರೆ ಪೂರ ಮಡಿ ರೋಡೇ ಅದ ಒಂದು 5 ಕಿಲೋಮೀಟ್ರ್ ಸಂಕಂದ್ರೆ ಫೈಲ್ ಅದಕ್ಕಿಂತ ಜಾಸ್ತಿ ಇರ್ಬೋದು ನಾವು ನೋಡಿಲ್ಲ ಬಟ್ ಗಾಡಿ ಮೇಲೆ ಬರಕ್ಕೆ ಮೆಲ್ಲಗೆ ಬರ್ರಿ ಇಲ್ಲೆಲ್ಲ ಮಣ್ಣಿಂದ ಅದಲ್ಲ ದಾರಿ ಹಂಗೆ ಮಳೆ ಬಂದಾಗ ಸ್ವಲ್ಪ ನೋಡಿ ಬರ್ರಿ ಜಾರ್ತದ ಗಾಡಿಗಳು ನಾವು ಮೆಲ್ಲಗೆ ಬಂದೀವಿ ಬರಕ್ಕೆ ತೋರಿಸ್ತೀನಿ ದಾರಿ ಖತರ್ನಾಕ್ ಅದು ನಡ್ಕೊ ಅಂತ ಹೋಗ್ತೀವಿ ಈಗ ಇನ್ನು ಸ್ವಲ್ಪ ದೂರ ಹೋದ್ರೆ ಬರ್ತದೆ ಬೀಚ್ ಭಾರಿ ಬೀಚ್ ಅಂತಾರೆ ಇದು ಬಟರ್ಫ್ಲೈ ಬೀಚ್ ಹಿಡನ್ ಬೀಚ್ ಅಂತಾರೆ ಬರ್ತಾರೆ ಮಂದಿ ಹುಡುಕಿ ಅಂತ ಬಟ್ ಹಿಡನ್ ಬೀಚ್ ಅಂತಾರೆ ಇದನ್ನು ತೋರಿಸ್ತೀನಿ ನೋಡ್ರಿ ಇನ್ನು ಸ್ವಲ್ಪ ಮುಂದೆ ಬಂದ್ರೆ ಇಲ್ಲಿ ಬೋರ್ಡೆಲ್ಲ ಹಾಕಿ ರೆಕಾರ್ಡ್ ಹೋಗ್ಬೇಕಂತೇಳಿ ಈ ಕಡೆ ಸೈಡ್ ಹೋಗ್ಬೇಕು ಇದ್ರೊಳಗೆ ಎಷ್ಟು ನೀರು ಬರಕತ್ತಾವ ನೋಡ್ರಿ ಫ್ರೆಶ್ ವಾಟರ್ ಅವ ವಾಟರ್ನು ಕ್ಲಿಯರ್ ಅವ ಹೊಂಟಾರ ಇಲ್ಲಿ ಮುಂದೆ ಹೋಗ್ತಾರೆ ನೋಡ್ರಿ ಇಲ್ಲಿ ಹೋಗ್ತಾನ ಅಲ್ಲಿ ಹೋಗ್ತಾ ಹೊಂಟಾನ ದಾರಿ ನೋಡ್ರಿ ಹೆಂಗದು ಪೂರ ನೀರು ನೀರೇ ಬರ್ಲತ್ತಾವ ಅಲ್ಲಿ ಎಷ್ಟು ನೀರಿತಾನ ಏ ಅಲ್ಲೊಂದು ಬೋಟ್ ಅದು ನೋಡ್ರಿ ಇನ್ಸ್ಟ್ರಕ್ಷನ್ಸ್ ಬರ್ದಾರೆ ಇನ್ನು 2 ಕಿಲೋಮೀಟರ್ಸ್ ಆದಂತ ನಡ್ಕೊಂತ ಹೋಗ್ಬೇಕು ತುಕ್ 2 ಕಿಲೋಮೀಟರ್ಸ್ ಬೈಕ್ ಅಲ್ಲಿಂದನೇ ಪಾರ್ಕ್ ಮಾಡ್ಬೇಕು ಈಗ ನಡೆಯಕತ್ತಾನ ನೋಡ್ರಿ ಆಯ್ತಾ ಬ್ಯಾಗ್ ಹಾಕೊಂಡು ಬರಕತ್ತಾನ ಪಾಪ ಸ್ವಲ್ಪ ತಿಂದು ನನಗೆ ಕೊಡ್ತಾನಂತ ಹೇಳೇನಲ್ಲಿ ನನಗೆ ಕೊಡಕತ್ತಿದ್ರೆ ಇಬ್ಬರು ಕಲ್ತು ಸ್ಕ್ಯಾಮ್ ಮಾಡಿ ಕೊಡಕತ್ತಿದ್ರೆ ನಾನೇ ಸ್ವಲ್ಪ ಬ್ಲಾಗ್ ಮಾಡ್ಬೇಕಂತೇಳಿ ಬ್ಯಾಗ್ ಐತನ ಕೈ ಕೊಟ್ಟಿನಿ 2 ಕಿಲೋಮೀಟರ್ ನಡಿಬೇಕಂತ ಮುಂದೆ ತೋರಿಸ್ತೀನಿ ನಾನು ಚಲೋ ಚಲೋ ಪ್ಲೇಸ್ ಸಿಕ್ಕರೆ ತೋರಿಸ್ತೀನಿ ಇಲ್ಲ ಡೈರೆಕ್ಟ್ ಬಟರ್ಫ್ಲೈ ಬೀಚ್ ಮೇಲೆ ಹೋಗೋಣ
ಬರಲತ ವೈಲೇಷನ್ ಬರಲತ ಗೊತ್ತಿಲ್ಲ ತಿಳಿಯೋ ನೀರು ಮತ್ತೆ ಏನು ಹೊಲಸು ನೀರು ಅಲ್ಲ ಒಂದು ಆಟ ಹೋದ ನೋಡಿ ಇನ್ನೊಂದು ಆಟ ಆಗತ್ತಾನ ಜಂಪ್ ಕರೋ ಕಮ್ ಆನ್ ಯು ಕ್ಯಾನ್ ಎಸ್ ಅಲ್ಲಿ ಯಾರೋ ಹೊಂಟಾರ ನೋಡ್ರಿ ಅವ್ರನ್ನು ತಿಳಿಯೋ ನೀರು ನೋಡಮ್ ಇದು ಎಲ್ಲೇಷನ್ ಬರ್ಲತ್ತವ ನಮಗೆ ಗೊತ್ತಾಗವಲ್ತು ಒಂಟಿ ದಾಟ್ಕೊಂಡು ದಾಟ್ಕೊಂಡು ರಂಗ ಅವ ನೀರು ತಿಳಿಯೋ ಏನು ಮಸ್ತ್ ಕಾಣಕತ್ತ ನೋಡ್ರಿ ನೋಡ್ರಿ ರಂಗ ದಾರಿಗ ಬಗ್ಗೆ ಹೋಗ್ಬೇಕಿಲ್ಲ ಗಿಡ ಗಿಡ ಅಡ್ಡ ಅವ ದಾರಿ ಮಾತ್ರ ಕತ್ತರ್ನಕದ ಟ್ರೆಕ್ಕಿಂಗ್ ಮಾಡಕ್ಕೆ ದೋಸ್ತರ ಜೊತೆ ಬಂದ್ರೆ ಇನ್ನೂ ಸ್ವಲ್ಪ ದೂರ ಅದ ಬಂದಿವಿ ಸ್ವಲ್ಪ ದೂರ ನಡ್ಕೊಂಡು ಎಷ್ಟು ಪೀಸ್ಫುಲ್ ಆದ ನೋಡ್ರಿ ಇಲ್ಲಿ ಬರಕ್ಕೆ ದೋಸ್ತರ ಜೊತೆ ಬಂದ್ರೆ ಫುಲ್ ಎಂಜಾಯ್ಮೆಂಟ್ ಫುಲ್ ಫಾರೆಸ್ಟ್ ಅದ ನೋಡಿ ಇಷ್ಟು ಒಳಗ್ಲೇಶಿಂದ ಹೋದ್ರೆ ಅಲ್ಲಿ ಒಂದು ಬೀಚ್ ಅದ ಸೊ ಮಳೆಗೆ ನಿಂತದ ಫುಲ್ ಸಣ್ಣ ಎಲ್ಲ ಒಂದು ಹನಿ ಬಿಳಾಗತ್ತವ ಎಲ್ಲಾನೊಂದು ಬಟ್ ಮುಂಜಾನೆನೂ ಮಳೆ ಇತ್ತು ರಾತ್ರಿನೂ ಮಳೆ ಇತ್ತು ನಾವು ಪೂರ ಆತದೆಲ್ಲ ಬರಕ್ಕೆ ಅನ್ಕೊಂಡಿದ್ದೀವಿ ಯಾಕಂದ್ರೆ ಸೌತ್ ಗೋವಾ ಏನದಲ್ಲ ಅಂಡರ್ ರೇಟೆಡ್ ಅಂದ್ರೆ ಮಸ್ತ್ ಬೀಚ್ ಅವ ಇಲ್ಲಿ ಬಟ್ ಜಾಸ್ತಿ ಮಂದಿ ಬರಲ್ಲ ನಾರ್ತ್ ಗೋವಾ ಪಾರ್ಟಿ ಮಾಡಕ್ಕೆ ಹೋತಾರೆ ಎಲ್ಲರು ಬಟ್ ಬರ್ರಿ ಸೌತ್ ಗೋವಾ ಬರ್ರಿ ದೋಸ್ತರ ಜೊತೆ ಹಾಂ ಇಲ್ಲ ನಾನು ಹೇಳಕತ್ತಾನ ಬಾತು ಸಹಿ ಅಂತ ನೋಡ್ರಿ ಏನು ಚಲೋ ಅದ ಟ್ರೆಕ್ಕಿಂಗ್ ಮಾಡೋಕೆ ಪ್ಲೇಸ್ ಅಷ್ಟು ಕೋಲ್ಡ್ನು ಇಲ್ಲ ಏನಿಲ್ಲ ಕುದಿ ಹಾಕತ್ತದ ಸ್ವಲ್ಪ ಸ್ವಲ್ಪ ಹ್ಯುಮಿಡಿಟಿ ಅದ ಬ್ಲಾಗಿಂಗ್ ಮಾಡಕ್ಕೆ ಚಾಲು ಮಾಡೋಣ ಆಗಲ್ಲ ಇವ್ರಿಗೆ ನಾನು ಹೇಳ್ತಾನೆ ಸುಮ್ಮ ಪೋಸ್ಟ್ ಕೊಡಕತ್ತಾರ ಒಂದು ಎರಡು ನಿಮಿಷ ಏನು ಮಾಡೋಕ್ಕಾಗಲ್ಲ ಸೌಂಡ್ ನೋಡಿ ಹೆಂಗೆ ಬರಕತ್ತದ ಇಲ್ಲಿ ನೀರು ಹೊಂಟವ ತಿಳಿ ನೀರವ ನೋಡ್ರಿ ಇಲ್ಲಿ ದಾರ್ಯಾಗ ನಿಂತು ಫೋಟೋ ಶೂಟ್ ನಡೆಯಕತ್ತೈತಿ ಇಷ್ಟ ತಾನ ನಾನು ಒಂದೆರಡು ಫೋಟೋ ತಕ್ಕೊಂಡಿವಿ ಚಲೋ ಫೋಟೋ ಬಂದವ ಇಲ್ಲಿ ನೀವು ಫೋಟೋ ನೋಡ್ಬೇಕಂತಂದ್ರೆ ಹೋಗಿ ಇನ್ಸ್ಟಾಗ್ರಾಮ್ನಾಗ ಫಾಲೋ ಮಾಡ್ರಿ ಮೋರಿ ಫಾಲೋ ಮಾಡ್ರಿ ಫಸ್ಟ್ ನನಗೆ ಮಾಡ್ರಿ ಅಶ್ವಂತ್ ದೇವಿ ಕೆರಿಮಠ್ ಆಮೇಲೆ ಪ್ರಧಾನ್ ರಂಜಿತ್ ಕುಮಾರ್ ತಳಕ್ ಕೊಡ್ತೀನಿ ಲಿಂಕ್ ಕೊಡ್ತೀನಿ ಡಿಸ್ಕ್ರಿಪ್ಷನ್ನಾಗ ಹೋಗಿ ಫಾಲೋ ಮಾಡಿಬಿಡ್ರಿ ಅಲ್ಲಿ ಫೋಟೋ ವೀಡಿಯೋಸ್ ಎಲ್ಲ ಚಲೋ ಚಲೋ ಬಿಟ್ಟಿರ್ತೀವಿ ಅಲ್ಲಿ ಹೋಗಿ ನೋಡ್ರಿ ನೋಡ್ರಿ ದಾರಿ ಹೆಂಗ ಹಿಂಗೆ ದಾರಿ ಇತ್ತಂದ್ರೆ ಎಷ್ಟೊತ್ತು ಬೇಕು ಅಷ್ಟೊತ್ತು ನೋಡ್ಕೊಂತ ಹೋತೀವಿ ಟೈಮೇ ಗೊತ್ತಾಗವಲ್ತ ನೋಡ್ಕೊಂತ ಹೋದ್ರೆ ನೋಡ್ರಿ ದಾರಿ ನೋಡ್ರಿ ಹೆಂಗ ಅದ ಸಣ್ಣ ಆಯ್ತು ಬರ್ತಾ ಬರ್ತಾ ಒಂಟ್ರ ನೋಡ್ಕೊಂಡ್ ಮೇಲೆ ಕೊಂಡ್ಕೋಬೇಕು ಇಲ್ಲಿ ಜಾರತ್ತದ ಇಲ್ಲ ಅಂದ್ರೆ ಜಾರಕತ್ತದ ಆಲ್ರೆಡಿ ನೋಡ್ರಿ ಹಂಗ ಮೆಲ್ಲಕ್ಕೆ ನಡ್ಕೊಂತ ಹೊಂಟೀನಿ ಜಾರಾಗತ್ತವ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅದಕ್ಕೆ ಮೆಲ್ಲಕ್ಕೆ ಹೊಂಟಿವಿ ನಿಮ್ಗೆ ಅಲ್ಲಿ ಸಮೀಪದ ಮ್ಯಾಗೆ ತೋರಿಸ್ತೀನಿ ಯಾಕಂದ್ರೆ ಇಲ್ಲಿ ತಳಗ ನೋಡಿ ನಡಬೇಕಾಗತ್ತದ ಸ್ವಲ್ಪ ನೋಡ್ರಿ ಹಂಗ ಅದರಿಂದ ದಾರಿ ಬರೋದು ಇನ್ನ ಸ್ವಲ್ಪ ಮಂದಿ ಸಿಕ್ಕರೆ ಮುಂದೆ ಹೊಂಟ್ರ ಅವರು ಬಟರ್ಫ್ಲೈ ಬೀಚಿಗೆ ಹೊಂಟಾರ ಅಲ್ಲಿ ಫಸ್ಟೇ ಬಂದಾರ ಅಲ್ಲಿ ಇನ್ನೂ ಈಗ ನಡ್ಕೊಂತ ಹೊಂಟ್ರೆ ನಾವು ಜಲ್ದಿ ಜಲ್ದಿ ಬಂದಿವಿ ನಮ್ಮವ್ರನ್ನ ಮುಂದೆ ಕೊಂಟಾರ ಹಂಗದ್ ನೋಡಿ ದಾರಿ ನೋಡಿ ಹೋಗ್ಬೇಕು ಇಲ್ಲಿ ಮಂದಿ ಮೆಲ್ಲ ಕೇಳತ್ತಾರ ಪೂರ ಫಾರೆಸ್ಟ್ ಏರಿಯಾ ಯಾಕೋ ಓದಾಕತ್ತಾರ ಯಾರೋ ಮುಂದೆ ನೋಡೋಣ ಟ್ರೈನಾಗ ಹಿಂಗೋದ್ ನೋಡ್ರಿ ದಾರಿ ನೋಡಿ ಬ್ಲಾಗ್ ಬಂದ್ ಮಾಡ್ತೀನಿ ಅಲ್ಲಿ ಮುಂದೆ ಹೋದ್ ಮೇಲೆ ತೋರಿಸ್ತೀನಿ ಮತ್ತೆ ಪೂರ ಹಿಂಗ ದಾರಿ ನೋಡಿ ಇಳಿಬೇಕು ನಾನು ಫೈನಲ್ ರೀಚ್ ಆಗಿ ಬಟರ್ಫ್ಲೈ ಬೀಚಿಗೆ ತೋರಿಸ್ತೇನೆ ನೋಡ್ರಿ ಈಗ ಫ್ರಂಟ್ ವ್ಯೂ ನಿಮ್ಗೆ ನೋಡ್ರಿ ಏನು ಮಸ್ತ್ ದಿಸ್ ಇಸ್ ದ ಸೀಕ್ರೆಟ್ ಬೀಚ್ ಆಫ್ ಸೌತ್ ಗೋವಾ ಬಟರ್ಫ್ಲೈ ಬೀಚ್ ಓ ಇಂಥ ಪ್ಲೇಸ್ ಎಲ್ಲಿ ಸಿಗ್ತದೆ ನಿಮಗೆ ಮತ್ತೆ ನೋಡಕ್ ಬ್ಯೂಟಿಫುಲ್ ನೋಡ್ರಿ ನೀರು ಎಷ್ಟು ಬಸ್ ಬರ್ಲತ್ತದ ಇಲ್ಲಿ ನೋಡ್ರಿ ಇಂಥ ಪ್ಲೇಸ್ ಎಲ್ಲಿ ಸಿಗ್ಬೇಕು ನಿಮಗೆ ಬಂದು ರೀಚ್ ಆಗಿ 2 ಕಿಲೋಮೀಟರ್ ಆದ್ಮೇಲೆ ತೋರಿಸ್ತೀನಿ ಅಂದ್ರೆ ನಿಮಗೆ ಫ್ರಂಟ್ ವ್ಯೂಲೇಷನ್ ನೋಡಿ ಎಷ್ಟು ಬ್ಯೂಟಿಫುಲ್ ಅದ ಬಟರ್ಫ್ಲೈ ಬೀಚ್ 2 ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡ್ಕೊಂಡು ಬಂದಿವಿ ಒನ್ ಆಫ್ ದ ಬ್ಯೂಟಿಫುಲ್ ಬೀಚ್ ಇನ್ ಸೌತ್ ಗೋವಾ ಇಂಥ ಪ್ಲೇಸ್ ಮತ್ತೆ ನಿಮ್ಗೆ ಎಲ್ಲಿ ಸಿಗ್ಬೇಕು ಸೈಡ್ ವ್ಯೂ ತೋರ್ಸಕತ್ತೀನಿ ಏನು ಮಸ್ತ್ ಕಾಣಕತ್ತಾವ ನೋಡಿ ಬಟರ್ಫ್ಲೈ ಬೀಚ್ ಬ್ಯೂಟಿಫುಲ್ ಅದು ಇಲ್ಲಿ ಬಂದರೆ ಮತ್ತೆ ಫೋಟೋಶೂಟ್ ನಡೆಸಿರಿ ಇಲ್ಲಿ ಬೀಚ್ ನೋಡ್ರಿ ಏನು ಬ್ಯೂಟಿಫುಲ್ ಕಾಣಕತ್ತಾರೆ ಒಂದ್ರೆ ನನಗೆ ಮಾತು ವರ್ಡ್ ಸಿಗವಲು ಹೇಳ್ಬೇಕಂದ್ರೆ ಅಲ್ಲಿ ಫಸ್ಟ್ ತೋರಿಸಿದ್ನಲ್ಲ ಏನು ಖತರ್ನಾಕ್ ಕಾಣಕತ್ತೈತಿ ಬೀಚ್